ಓಂ ಶ್ರೀ ಮುಕ್ತಿ ನಾಗಾಯ ನಮಃ ಆರೋಗ್ಯದಲ್ಲಿ ಸಮಸ್ಯೆಗಳು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಒಂದೊಂದು ರೀತಿಯ ಸಮಸ್ಯೆಗೆ ಒಂದೊಂದು ರೀತಿಯ ಪರಿಹಾರವನ್ನ ನಾವು ಹೇಳ್ತಾನೆ ಬಂದಿದೀವಿ ಆದರೂ ಇನ್ನೂ ಮುಗಿತಾ ಇಲ್ಲ ಅಷ್ಟೊಂದು ಸಮಸ್ಯೆಗಳು ಯಾಕಾಗಿ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ಮೊಟ್ಟ ಮೊದಲನೇ ಕಾರಣ ಜೀವನ ಶೈಲಿ ಜೀವನ ಶೈಲಿಯಲ್ಲಿ ಅತಿ ಮುಖ್ಯವಾದಂಥದ್ದು ಎಲ್ಲರಿಗೂ ಮಾನಸಿಕ ಒತ್ತಡ ಈ ಒತ್ತಡ ನಿರ್ವಹಣೆ ಇದೆಯಲ್ಲ ಇದೊಂದು ದೊಡ್ಡ ಸಮಸ್ಯೆ ಈ ಒತ್ತಡವನ್ನ ನಿರ್ವಹಣೆ ಮಾಡ್ಕೊಳ್ಳೋದ್ರಿಂದನೇನೆ ಬೇಕಾದಷ್ಟು ಆರೋಗ್ಯದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಅದರ ಒಂದು ಭಾಗವಾಗಿ ಬರ್ತಕ್ಕಂಥದ್ದು ಏನಂದ್ರೆ ರಕ್ತದ ಒತ್ತಡ ಈ ರಕ್ತದ ಒತ್ತಡ ಬರೋದೇನೇನೆ ಮಾನಸಿಕ ಒತ್ತಡದಿಂದ ಯಾರಿಗೆ ಜೀವನದಲ್ಲಿ ಹೆಚ್ಚು ಹೆಚ್ಚು ಒತ್ತಡ ಇರುತ್ತೆ ಅದು ಕೆಲಸದ ಒತ್ತಡ ಸಾಂಸಾರಿಕ ಒತ್ತಡ ಮತ್ತೆ ಇನ್ಯಾವುದೋ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಒತ್ತಡ ನಾನಾ ರೀತಿ ಒತ್ತಡಗಳು ಮಕ್ಕಳಿಗೆ ಕೂಡ ಇವತ್ತಿನ ದಿವಸ ಒತ್ತಡದ ಜೀವನ ಯಾಕೆ ಅಂದರೆ ಬೆಳಗ್ಗಿದ್ರೆ ಬೇಗ ಹೇಳಬೇಕು ಪಾಪ ಕಂಡುಬಿಡೋ ಹೊತ್ತಿಗೆ ಸ್ಕೂಲ್ ವ್ಯಾನ್ ಬಂದು ನಿಂತ್ಕೊಳ್ಳುತ್ತೆ ಅಷ್ಟರೊಳಗೆ ಓಡೋಗಬೇಕು ಏಳು ಗಂಟೆಗೆಲ್ಲ ಮಕ್ಕಳು ಮನೆಯೇ ಬಿಟ್ಬಿಡ್ಬೇಕು ಎಷ್ಟೊಂದು ಸಮಸ್ಯೆಗಳು ಹಾಗಾಗಿ ಬರ್ತಕ್ಕಂತಹ ಅನೇಕ ಆರೋಗ್ಯದ ಸಮಸ್ಯೆಗಳಲ್ಲಿ ಒಂದು ಯಾವುದು ಲೋ ಬಿ ಪಿ ಲೋ ಬಿ ಪಿ ಅಂದರೆ ಈ ರಕ್ತದ ಒತ್ತಡದಲ್ಲಿ ಸ್ವಲ್ಪ ಕಡಿಮೆ ಮಟ್ಟದ ಒತ್ತಡ ಇರತಕ್ಕಂಥದ್ದು ಆ ರೀತಿಯಲ್ಲಿ ಮತ್ತೊಂದು ಸಮಸ್ಯೆ ಅಂದರೆ ಅದು ಲೋ ಬಿ ಪಿ ಈ ಲೋ ಬಿ ಪಿ ಸಣ್ಣ ವಯಸ್ಸಿನಿಂದನೂ ಕೂಡ ಸಾಕಷ್ಟು ಜನಕ್ಕೆ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಈ ಲೋ ಬಿ ಪಿ ಬರೋದಕ್ಕೆ ಕಾರಣ ಏನು ಅಂದರೆ ಪೌಷ್ಟಿಕಾಂಶದ ಕೊರತೆ ನಾವು ತಿನ್ನುವಂತಹ ಆಹಾರದಲ್ಲಿ ಸ್ವಲ್ಪ ಪೌಷ್ಟಿಕಾಂಶದಿಂದ ಕೊಡಿರುವಂಥ ಆಹಾರ ಸೇವನೆಯನ್ನ ಮಾಡದೇ ಇರುವಂಥದ್ದು ಅಥವಾ ಕೆಲವೊಮ್ಮೆ ಹೆಚ್ಚು ಅಂಶಗಳು ಏನಪ್ಪ ಅಂದರೆ ಎಲ್ಲರಿಗೂ ಅವಸರದಲ್ಲಿ ಊಟ ಮಾಡೋದೇ ಹೋಗುತ್ತೆ ಯಾವಾಗಲೋ ಊಟ ಮಾಡೋದು ತಿಂಡಿ ಮಾಡಿ ತಿಂಡಿಯನ್ನೇ ತಿನ್ನೋದಿಲ್ಲ ಅಥವಾ ತಿಂದರೂ ಕೂಡ ಯಾವಾಗಲೋ ತಿನ್ನೋದು ಅಲ್ಪ ಸ್ವಲ್ಪ ತಿನ್ನುವಂಥದ್ದು ಈ ರೀತಿ ನಾನಾ ಕಾರಣಗಳಿಂದಾಗಿ ಪೌಷ್ಟಿಕಾಂಶದ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿಯೂ ಕೂಡ ಈ ಲೋ ಬಿ ಪಿ ಬರೋದಕ್ಕೆ ಸಾಧ್ಯವಾಗತ್ತೆ ಇದನ್ನು ನಿರ್ವಹಣೆ ಮಾಡ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು ನೋಡಿ ನಮ್ಗೆ ಎಷ್ಟೋ ಸಮಸ್ಯೆಗಳನ್ನ ಬಿಸಾಕುವ ಪದಾರ್ಥದಿಂದ ಸರಿಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಅಂತಹದ್ರಲ್ಲಿ ಈ ಲೋ ಬಿ ಪಿಯು ಒಂದು ಈ ಲೋ ಬಿ ಪಿಯನ್ನ ನಾವು ನಿರ್ವಹಣೆ ಮಾಡ್ಕೋಬೇಕು ಅದನ್ನ ಸಮತೋಲನವನ್ನ ಕಾಪಾಡ್ಕೊಳ್ಬೇಕು ಅಂದರೆ ಒಂದೇ ಒಂದು ಪದಾರ್ಥ ಸಾಕು ಅದೇನಪ್ಪ ಸೌತೆಕಾಯಿ ಸಿಪ್ಪೆ ಸೌತೆಕಾಯಿನ ಎಲ್ಲರೂ ತಿಂತೀವಿ ಸಿಪ್ಪೆಯನ್ನ ತೆಗಿತೀವಿ ಸೌತೆಕಾಯಿನ ಹಾಗೂ ತಿಂತೀವಿ ಅಡಿಗೆಯಲ್ಲೂ ತಿಂತೀವಿ ಆಹಾರದ ರೂಪದಲ್ಲೂ ತಿಂತೀವಿ ಎಲ್ಲವೂ ಹೌದು ಆದರೆ ಈ ಸೌತೆಕಾಯಿಯ ಸಿಪ್ಪೆಯನ್ನ ಯಾರು ಬಳಕೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಈ ಲೋ ಬಿ ಪಿ ಅಂತಹ ಸಮಸ್ಯೆ ಬರೋದಿಲ್ಲ ಎಷ್ಟು ಸುಲಭ ನೋಡಿ ಮುಂಚೆ ಎಲ್ಲ ನಾವು ಮಕ್ಕಳಾಗಿದ್ದಾಗ ರಸ್ತೆಯಲ್ಲಿ ಎಲ್ಲರೂ ಕೂಡ ಸೌತೆಕಾಯಿ ಮಾರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸ್ಕೂಲ್ ಬಾಗಿಲುಗಳಲ್ಲೇ ಇಷ್ಟಿಷ್ಟೇ ಪುಟ್ ಪುಟ ಆಣಿ ಸೌತೆಕಾಯಿ ಮಾರೋರು ಒಂದು ಐದು ಪೈಸಾ ಕೊಟ್ಟರೆ ಒಂದು ಎರಡೋ ಮೂರ ಸೌತೆಕಾಯಿ ಕೊಡೋರು ನಾವೇನು ತೊಳಿತಾ ಇರ್ಲಿಲ್ಲ ಏನು ಮಾಡ್ತಾ ಇರಲಿಲ್ಲ ಹಾಗೆ ತಗೋತಾ ಇದ್ವಿ ಹಾಗೆ ತಿನ್ಬಿಡ್ತಾ ಇದ್ವಿ ಏನು ಆಗ್ತಾ ಇರ್ಲಿಲ್ಲ ಈಗ ತರ್ತೀವಿ ತೊಳಿತೀವಿ 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 ತೊಳೆದ್ಬಿಟ್ಟು ಸಿಪ್ಪೆ ಏನು ತೆಗಿತೀವಿ ಆಮೇಲೆ ಸೌತೆಕಾಯಿನ ತಿಂತೀವಿ ಹಾಗಾಗಿ ಸೌತೆಕಾಯಿಯಲ್ಲಿ ಇರುವ ಪೋಷಕಾಂಶಗಳಿಗಿಂತ ಹೆಚ್ಚಾಗಿ ಸೌತೆಕಾಯಿಯ ಸಿಪ್ಪೆಯಲ್ಲಿ ಇರುತ್ತೆ ಈ ಸೌತೆಕಾಯಿಯ ಸಿಪ್ಪೆಯನ್ನ ತಿನ್ನೋದ್ರಿಂದ ಬೇಕಾದಷ್ಟು ಸಮಸ್ಯೆಗಳು ನಿವಾರಣೆ ಆಗೋಗುತ್ತೆ ಈ ಸೌತೆಕಾಯಿಯ ಸಿಪ್ಪೆಯ ಸಹಿತವಾಗಿ ಹಸಿಯಾಗಿಯೇ ಸೌತೆಕಾಯಿಯನ್ನ ಪ್ರತಿನಿತ್ಯದಲ್ಲಿ ಸೇವನೆ ಮಾಡ್ತಾ ಬನ್ನಿ ಯಾರಿಗೆಲ್ಲ ಲೋ ಬಿಪಿ ಇದೆ ಅವರು ಸತತವಾಗಿ ಒಂದು ತಿಂಗಳ ಕಾಲ ಸಿಪ್ಪೆಯ ಸಹಿತವಾಗಿ ಸೌತೆಕಾಯಿಯನ್ನ ತಿಂದದ್ದೇ ಆದ್ರೆ ಅವರ ಲೋ ಬಿಪಿ ಈ ಒಂದು ರೀತಿಯ ಸಮತೋಲವನ್ನು ಕಾಪಾಡಿಕೊಳ್ಳೋದಿಕ್ಕೆ ಸಹಾಯವಾಗುತ್ತೆ ಅಷ್ಟೇ ಅಲ್ಲ ಮಧುಮೇಹಿಗಳಿಗೆ ಕೂಡ ಈ ಸೌತೆಕಾಯಿಯ ಸಿಪ್ಪೆ ತುಂಬ ಸಹಾಯಕವಾಗ್ತಕ್ಕಂಥದ್ದು ಉತ್ತಮ ಜೀರ್ಣಕಾರಿ ತಿಂದಂತಹ ಆಹಾರವನ್ನು ಸುಲಭವಾಗಿ ಜೀರ್ಣಿಸ್ಕೊಳ್ಳೋದಿಕ್ಕೆ ಕೂಡ ಸಹಾಯವಾಗ್ತಕ್ಕಂಥದ್ದು ಇನ್ನು ತೂಕವನ್ನು ಇಳಿಸ್ಕೋಬೇಕು ಅನ್ನೋರು ಕೂಡ ಸಿಪ್ಪೆಯ ಸಹಿತವಾಗಿರುವಂತಹ ಸೌತೆಕಾಯಿಯನ್ನು ಸೇವನೆಯನ್ನು ಮಾಡ್ತಾ ಬನ್ನಿ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ಮತ್ತೆಲ್ಲರಿಗೂ ಗೊತ್ತು ಸೌತೆಕಾಯಿ ಅಂದರೆ ಸೌಂದರ್ಯ ವರ್ಧಕ ಅಂತ ಮತ್ತೆ ಸೌತೆಕಾಯಿಯನ್ನು ನಾವು ಸೌಂದರ್ಯವರ್ಧನೆ ಏನು ಮಾಡ್ತೀವಿ ಸೌತೆಕಾಯಿಯನ್ನ ಸಿಪ್ಪೆಯನ್ನು ಬಿಟ್ಟು ಬರೀ ಕೇವಲ ಸೌತೆಕಾಯಿಯನ್ನು ಬಿಲ್ಲೆಗಳಾಗಿ ಮಾಡಿ ನಾವು ಉಪಯೋಗವನ್ನು ಮಾಡ್ತೀವಿ ಅದರ ಬದಲು ಕೇವಲ ಸೌತೆಕಾಯಿಯ ಸಿಪ್ಪೆಯನ್ನು ಮಾತ್ರ ತೆಗೆದುಕೊಳ್ಳಿ ಮಿಕ್ಸಿಯ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಅದನ್ನ ಮುಖಕ್ಕೆ ಕಣ್ಣಿನ ಮೇಲೆ ಕಣ್ಣಿನ ಸುತ್ತ ಅದರದ್ದು ಒಂದು ಪ್ಯಾಕ್ ತರ ಹಾಕೊಂಡಿದ್ದೆ ಆದರೆ ಕಣ್ಣಿನ ಸುತ್ತ ಬರತಕ್ಕಂತಹ ಕಪ್ಪು ವರ್ತುಲಗಳು ಕೂಡ ಹೋಗೋದಿಕ್ಕೆ ಸಹಾಯವಾಗುತ್ತೆ ಅಂತಹ ಅದ್ಭುತವಾಗಿರುವಂತಹ ಸೌತೆಕಾಯಿಯ ಸಿಪ್ಪೆಯನ್ನ ಬಳಕೆ ಮಾಡಿ ಆರೋಗ್ಯವನ್ನ ಜೊತೆಗೆ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಿ ಮತ್ತ್ಯಾಕೆ ತಡ ಎಲ್ಲರೂ ಕೂಡ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಸುಲಭವಾಗಿರುವ ಬಿಸಾಕೋ ಪದಾರ್ಥದಲ್ಲಿ ತುಂಬ ಸುಲಭ ಪದಾರ್ಥಗಳಲ್ಲಿ ಮನೆಯಲ್ಲಿ ಸಿಕ್ಕುವ ಪದಾರ್ಥಗಳಲ್ಲಿ ಹೊಸ ಹೊಸ ವಿಷಯವನ್ನು ಹೇಳೋಣ ಎಲ್ಲರೂ ಕೂಡ ತಿಳ್ಕೊಳ್ಳಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೆ